children, how are you? I'm fine. Are you okay? Welcome to my class. Okay? ಮಕ್ಕಳ ನಿಮಗೆಲ್ಲ ಮನೇಲಿ ಯಾರನ್ನು ಕಂಡ್ರೆ ತುಂಬ ಮುದ್ದು, ನಿಮಗೆ ಸ್ನಾನ ಮಾಡಿಸೋದು, ಊಟ ಹಾಕ್ಕೊಡೋದು, ತಿಂಡಿ ಕೊಡೋದು, ಬಟ್ಟೆ ಹಾಕೋದು, ಇದನ್ನೆಲ್ಲ ಯಾರು ಮಾಡಿಸ್ತಾರೆ ಮನೆಯಲ್ಲಿ? ಅಮ್ಮ ಅಲ್ವಾ? ಓಕೆ, ಅದಕ್ಕೆ ನಾನಿವತ್ತು ನಿಮಗೆ ಅಮ್ಮನ ಮೇಲೆ ಒಂದು ಪುಟ್ಟ ಹಾಡು ಹೇಳ್ಕೊಡ್ತೀನಿ, ನೀವೆಲ್ಲ ಹೇಳ್ತೀರಲ್ಲ. ಓಕೆ, ವೆರಿ ಗುಡ್. ಸರಿ, ನೀವು ನನ್ನ ಜೊತೆ ಹೇಳ್ತೀರಲ್ಲ, ರೆಡಿನಾ? ಹಾಂ, ರೆಡಿ. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ಬೀಳದಂತೆ ಬಾಡದಂತೆ ನೋಡುವಳು ತಾಯಿ, ಶಿಶುವಿಗಾಗಿ ಪ್ರಾಣವನ್ನು ಕೊಡುವಳು ತಾಯಿ. ಬೀಳದಂತೆ ಬಾಡದಂತೆ ನೋಡುವಳು ತಾಯಿ, ಶಿಶುವಿಗಾಗಿ ಪ್ರಾಣವನ್ನು ಕೊಡುವಳು ತಾಯಿ. ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು, ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು, ಮಗುವಿನಿಂದ ಮುಂದಿನ ದಿನವ ಕಳೆವಳು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ತಾಯಿ ತನ್ನ ಮಗುವನ್ನು ತೊಟ್ಟಿಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು. ತಾಯಿ ತನ್ನ ಮಗುವನ್ನು ತೊಟ್ಟಿಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು. ಮಲಗು ಎಂದು ತೊಡೆಯ ಮೇಲೆ ಮಗುವನಿಟ್ಟು, ಮಲಗು ಎಂದು ತೊಡೆಯ ಮೇಲೆ ಮಗುವನಿಟ್ಟು, ಮಲಗಿಸುವಳು ತನ್ನ ಎದೆಯ ಹಾಲನ್ನು ಕೊಟ್ಟು, ಮಲಗಿಸುವಳು ತನ್ನ ಎದೆಯ ಹಾಲನ್ನು ಕೊಟ್ಟು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ಅಂಬೆಗಾಲಿಡುತ್ತ ಮಗು ಆಡುತ್ತಲಿತ್ತು, ಮನೆಯನ್ನೆಲ್ಲ ಇನ್ನು ತಾನು ಬೆಳಗುತ್ತಲಿತ್ತು. ಅಂಬೆಗಾಲಿಡುತ್ತ ಮಗು ಆಡುತ್ತಲಿತ್ತು, ಮನೆಯನ್ನೆಲ್ಲ ಇನ್ನು ತಾನು ಬೆಳಗುತ್ತಲಿತ್ತು. ಮಕ್ಕಳಿರುವ ಮನೆಯ ಸದಾ ಸ್ವರ್ಗದಂತೆ, ಮಕ್ಕಳಿರುವ ಮನೆಯ ಸದಾ ಸ್ವರ್ಗದಂತೆ, ಹೆತ್ತವರ ಪಾಲಿನ ಜ್ಯೋತಿಯಂತೆ, ಹೆತ್ತವರ ಪಾಲಿನ ಜ್ಯೋತಿಯಂತೆ. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು, ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್. ಓಕೆ, ನಾವು ಕಳೆದ ಕ್ಲಾಸಲ್ಲಿ ಲೆಸ್ ದ್ಯಾನ್ ಅಂದರೆ ಒನ್ ಲೆಸ್ ದ್ಯಾನ್, ಟೂ ಲೆಸ್ ದ್ಯಾನ್ ಅನ್ನೋದನ್ನು ಕಲ್ತಿದ್ವಿ. ಇವತ್ತಿನ ಕ್ಲಾಸಲ್ಲಿ ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ ಅಂದರೆ ಏನು? ಸಬ್ಟ್ರಾಕ್ಷನ್ ಅಂದರೆ ಕಳೆಯುವುದು ಅಂತ. ಹೇಗೆ ಕಳೆಯುವುದು? ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಹೇಳಿದ್ದೆ, ಇರುವ ಸಂಖ್ಯೆ ಅಥವಾ ಇರುವ ಚಿತ್ರಗಳಿಗೆ ಒಂದು ಅಥವಾ ಎರಡನ್ನು ತೆಗೆದು ಹಾಕಿದಾಗ ಅಥವಾ ಸರ್ಕಲ್ ಮಾಡಿ ಅದನ್ನು ಸಪ್ರೇಟಾಗಿಟ್ಟರೆ ಅದು ಉಳಿದಂತಹ ಚಿತ್ರಗಳನ್ನು ನಾವು ಎಣಿಸಿದ್ರೆ ಏನು ಸಂಖ್ಯೆ ಬರುತ್ತೋ ಅದನ್ನು ನಾವು ಏನು ಹೇಳ್ತೀವಿ, ಲೆಸ್ ದ್ಯಾನ್ ಅಂತ ಹೇಳ್ತಾ ಇದ್ವಿ. ಆದರೆ ಇವತ್ತಿನ ಪಾಠದಲ್ಲಿ ಅದನ್ನು ಸಬ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಸಪೋಸ್ ನಾನೊಂದೆರಡು ನಿಮಗೆ ಇವತ್ತು ಎಕ್ಸಾಂಪಲ್ ತೋರಿಸ್ತೀನಿ. ಏನಪ್ಪ ಎಕ್ಸಾಂಪಲ್ ಅಂದರೆ ನೋಡೋಣ ಬನ್ನಿ. ನಿಮ್ಮ ಹತ್ರ ಮನೇಲಿ ಆಟ ಆಡೋಂಥವು ಟಾಯ್ಸ್ ಎಲ್ಲ ತುಂಬ ಇರ್ತವೆ ಅಲ್ವಾ? ಅದೇ ರೀತಿ ನೀವು ಜಾತ್ರೆ ಎಲ್ಲ ಹೋದಾಗೆಲ್ಲ ಪಿ ಪಿ ತರ್ತೀರ, ಪುಗ್ಗ ಪುಗ್ಗ ಅಂತೀರಲ್ಲ, ಇಲ್ಲಿ ನೋಡ್ರಿ ಪಿ 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 ಅಂತ ಏನಂತೀರಿ? ಬಲೂನ್. ಬಲೂನ್ ಏನಂತೀರಿ ನೀವು? ಪಿ ಪಿ ಪುಗ್ಗ ಅಂತೀರಲ್ಲ ನೋಡಿ. ಈ ರೀತಿ ನಾನು ಪಿ ಪಿನ ಬರ್ದೆ, ಬಲೂನ್ಸ್ನ ಬರ್ದೆ. ಈಗ ಇದರಲ್ಲಿ ನಾನೇನು ಮಾಡ್ತೀನಿ ಅಂದರೆ, ನಾನು ಏನು ಮಾಡ್ತೀನಪ್ಪ ಅಂದರೆ,
ಎರಡನ್ನ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಬಲೂನ್ಸ್ನ ನಾವಿಲ್ಲಿ ಬರ್ದೆ ಬೋರ್ಡ್ ಮೇಲೆ. ಈಗ ನಿಮ್ಮ ಹತ್ರನೇ ಸಪೋಸ್ ಐದು ಫೈವ್ ಬಲೂನ್ಸ್ ಇದ್ದಾವೆ ಅಂತ ಇಟ್ಕೊಳ್ಳಿ. ಆವಾಗ ನಾನೇನು ಮಾಡ್ತೀನಿ, ನೀವೇನು ಮಾಡ್ತೀರಾ, ಒಂದು ಪಿನ್ ತಗೊಂಡು ಎರಡು ಬಲೂನ್ಗೆ ಚುಚ್ಚಿಬಿಡ್ತೀರಾ. ಎಷ್ಟು ಬಲೂನಿಗೆ ಚುಚ್ತೀರಾ? ಒಂದು ಮತ್ತು ಎರಡು, ಟೂ ಬಲೂನ್ಸಿಗೆ ಚುಚ್ಚಿಬಿಡ್ತೀರಾ. ಬಲೂನ್ ಏನಾಯಿತು? ಒಡೆದೋಯ್ತು ಅಲ್ಲ. ಎರಡು ಬಲೂನು ಒಡೆದೋದು ಅಂದರೆ ಇಲ್ಲಿ ಫಸ್ಟಿಗೆ ಎಷ್ಟಿದ್ವು? ಒನ್ ಟೂ ತ್ರೀ ಫೋರ್ ಫೈವ್ ಇದ್ವು. ಫೈವ್ ಬಲೂನ್ಸ್ ಇದ್ದಾಗ ನೀವೇನು ಮಾಡಿದ್ರಿ, ಎರಡು ಬಲೂನ್ಸಿಗೆ ಪಿನ್ ತೊಗೊಂಡ್ಬಿಟ್ಟು ಚುಚ್ಚುತ್ತೀರಾ. ಎರಡು ಬಲೂನ್ಸ್ಗೆ ಪಿನ್ ತೊಗೊಂಡು ಚುಚ್ಚ ಏನಂದು ಡಮ್ ಅಂತ ಹೇಳ್ಬಿಟ್ಟು ಒಡೆದೋದು ಅಲ್ಲ. ಒಡೆದೋದ್ಮೇಲೆ ಇನ್ನೆಷ್ಟು ಉಳಿದ್ವು, ಇನ್ನೆಷ್ಟು ಪಿ ಪಿ ಉಳಿದ್ವು, ಇನ್ನೆಷ್ಟು ಬಲೂನ್ಸ್ ಉಳಿದ್ವು ನಿಮ್ಮ ಹತ್ರ? ಹಾಂ, ಒನ್ ಟೂ ತ್ರೀ, ಓನ್ಲಿ ತ್ರೀ ಬಲೂನ್ಸ್ ಆನ್ ಹಿಯರ್. ಅಂದರೆ ಐದು ಬಲೂನಲ್ಲಿ ನೀವು ಎರಡನ್ನು ಒಡೆದು ಹಾಕಿದ್ರಿ, ಉಳಿದಿದ್ದೆಷ್ಟು? ಮೂರು. ಒನ್ ಟೂ ತ್ರೀ, ನೋಡಿ ಕೌಂಟ್ ಮಾಡಿ, ಒನ್ ಟೂ ತ್ರೀ ಬಲೂನ್ಸ್ ಅಲ್ವಾ. ಹಾಗೆ ಇನ್ನೊಂದು ಎಕ್ಸಾಂಪಲ್ಲು, ಈಗ ಅಪ್ಪ ನಿಮಗೆ ಅಂಗಡಿ ಕರ್ಕೊಂಡೋಗುತ್ತಾರೆ ಅಲ್ವಾ, ಬೇಟೆ ಕರ್ಕೊಂಡೋಗುತ್ತಾರೆ. ನೀವೇನು ಮಾಡ್ತೀರಿ, ನನಗೆ ಚಾಕ್ಲೇಟ್ ಬೇಕು ಅಂತ ಹೇಳಿ ಹಠ ಮಾಡ್ತೀರಿ. ಆವಾಗ ಅಪ್ಪ ಏನು ಮಾಡ್ತಾರೆ, ನಿಮಗೆ ಚಾಕ್ಲೇಟ್ ಕೊಡಿಸ್ತಾರೆ ಅಲ್ವಾ. ನಿಮಗೆ ಚಾಕ್ಲೇಟ್ ಕೊಡಿಸ್ತಾರೆ, ಎಷ್ಟು ಚಾಕ್ಲೇಟ್ ಕೊಡಿಸ್ತಾರೆ? ನೀವು ಎಷ್ಟು ಕೇಳ್ತೀರೋ ಅಷ್ಟು ಚಾಕ್ಲೇಟ್ ಕೊಡ್ತಾರಲ್ಲ, ಎಷ್ಟು ಚಾಕ್ಲೇಟ್ ಕೊಡಿಸ್ತಾರೆ ಚಾಕ್ಲೇಟು, ನೀವು ಎಷ್ಟು ಕೇಳ್ತೀರೋ ಅಷ್ಟೇ ಚಾಕ್ಲೇಟನ್ನು ಕೊಡಿಸ್ತಾರೆ. ನೀವೇನು ಮಾಡ್ತೀರಾ, ಮನೆಗೆ ಬರೋಷ್ಟರಲ್ಲಿ ಕೈಯಲ್ಲಿ ಹಿಡ್ಕೊಂಡು ತಿನ್ಕೊಂತ ಬರ್ತೀರಾ ಅಲ್ವಾ. ಅಪ್ಪ ಏನು ಮಾಡ್ತಾರೆ, ನಿಮಗೆ ಪೇಟೆ ಕರ್ಕೊಂಡೋಗಿರ್ತಾರೆ, ನೀವೇನು ಮಾಡ್ತೀರಿ, ನಿಮಗೆ ಚಾಕ್ಲೇಟ್ ಬೇಕು ಪಪ್ಪ ಅಂತ ಹಠ ಮಾಡ್ತೀರಿ ಅಲ್ಲ. ಅವಾಗ ಏನು ಮಾಡ್ತಾರೆ, ನಿಮಗೆ ಅವರು ಚಾಕ್ಲೇಟ್ ಕೊಡಿಸಿದ ತಕ್ಷಣ ಹಂಗೆ ಇಟ್ಕೊಂಬರ್ತೀರ ಮನೆಗೆ? ಇಲ್ಲ ಅಲ್ಲ, ತಿನ್ಕೊಂತ ಬರ್ತೀರಿ ಮನೆಗೆ ಬರ್ತಕ್ಕ. ಹಾಗೆ ನಾನು ಇಲ್ಲಿ ಒಂದಷ್ಟು ಚಾಕ್ಲೇಟ್ನ ಬರೆದಿದ್ದೀನಿ. ಓಕೆ, ಈ ಚಾಕ್ಲೇಟ್ಗಳಲ್ಲಿ ನಾನು ನೀವು ಎಷ್ಟು ತಿಂತೀರಾ ನೋಡಿ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್, ಏಯ್ಟ್ ಚಾಕ್ಲೇಟ್ಸ್ ಇನ್ ಇಯರ್. ಇಲ್ಲಿ ನಾನು ಏಯ್ತ್ ಚಾಕ್ಲೇಟ್ಸ್ ಬರೆದಿದ್ದೀನಿ. ಆ ಏಯ್ತ್ ಚಾಕ್ಲೇಟ್ಸಲ್ಲಿ ಟೋಟಲ್ಲಾಗಿ ಇಲ್ಲಿ ನೋಡಿ ತ್ರೀ, ಎರಡು ಬಲೂನ್ಸು ಇಲ್ಲಿ, ಇಲ್ಲಿ ಎರಡು ಬಲೂನ್ಸ್ ಕೊಡುವಾಗ ಎಷ್ಟು ಉಳಿದ್ವು? ಒನ್ ಟೂ ತ್ರೀ ಬಲೂನ್ಸ್, ಇಲ್ಲಿ ಮೂರು ಬಲೂನ್ಸ್ ಉಳಿದ್ವು. ಚಿಹ್ನೆ ಯಾವುದು? ಸಬ್ಟ್ರಾಕ್ಷನ್ ಚಿಹ್ನೆ, ಮೈನಸ್ ಅಲ್ವಾ. ಸಬ್ಟ್ರಾಕ್ಷನ್ ಚಿಹ್ನೆ ಮೈನಸ್ ಅಂತ ಹಾಕಿದ್ರೆ ತ್ರೀ ಅಂತ ಬರೀಬೇಕು. ಅದೇ ರೀತಿಯಲ್ಲಿ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್, ಏಯ್ಟ್ ಚಾಕ್ಲೇಟ್ಸ್ ಬರೆದಿದ್ದೀನಿ ಅಲ್ವಾ. ಈಗ ನಿಮ್ಮ ಹತ್ರ ಐದು ಚಾಕ್ಲೇಟ್ಸು ಇದ್ದಾವೆ, ನೀವೇನು ಮಾಡ್ತೀರಾ, ಅದರಲ್ಲಿ ಮೂರನ್ನು ತಿಂತೀರಾ? ಮೂರು ಹೆಂಗೆ ತಿಂತೀರಿ? ಇದಕ್ಕೆ ಈ ಥರ ಇಟ್ಟು ಮಾರ್ಕ್ ಆದರೂ ಹಾಕ್ಬೋದು, ಅಥವಾ ಇದಕ್ಕೆ ಸರ್ಕಲ್ ಆದರೂ ಹಾಕ್ಬೋದು ಅಲ್ವಾ. ಒನ್ ಟೂ ತ್ರೀ, ಮೂರು ಚಾಕ್ಲೇಟ್ ತಿಂದರೆ ಈಗ ಎಷ್ಟು ಚಾಕ್ಲೇಟ್ ಉಳಿದ್ವು, ಎಷ್ಟು ಚಾಕ್ಲೇಟ್ ಉಳಿದ್ವು ಕೌಂಟ್ ಮಾಡೋಣ. ಒನ್ ಟೂ ತ್ರೀ ಫೋರ್ ಫೈವ್, ಹೌ ಮೆನಿ ಚಾಕ್ಲೇಟ್ಸ್ ಇನ್ ಹಿಯರ್? ಫೈವ್ ಚಾಕ್ಲೇಟ್ಸ್. ಈಗ ನೀವು ಕೊಡಿಸಿದ ತಕ್ಷಣ ತಿಂತಾ ಬರ್ತೀರಲ್ವ ಮನೆಗೆ, ತಿಂತಾ ಬರುವಾಗ ಏನಾಯಿತು, ಮೂರು ಚಾಕ್ಲೇಟು ತಿಂದುಬಿಟ್ರಿ, ಮೂರು ಚಾಕ್ಲೇಟ್ನ ತಿಂದುಬಿಟ್ರಿ. ಇನ್ನೆಷ್ಟು ಉಳಿತು? ಐದು ಚಾಕ್ಲೇಟ್. ಒನ್ ಟೂ ತ್ರೀ ಫೋರ್ ಫೈವ್ ಚಾಕ್ಲೇಟ್ಸ್. ಫಸ್ಟ್ ಎಷ್ಟಿದ್ವು ಚಾಕ್ಲೇಟ್ಸು? ಏಯ್ಟ್ ಇದ್ವು ಅಲ್ವಾ. ಫಸ್ಟು ಏಯ್ಟ್ ಚಾಕ್ಲೇಟ್ಸ್ ಇದ್ವು, ಮೂರು ಚಾಕ್ಲೇಟ್ಸ್ ತಿಂದ್ರಿ, ಅಲ್ಲಿಗೆ ಎಷ್ಟು ಉಳಿದ್ವು? ಫೈವ್ ಚಾಕ್ಲೇಟ್ಸ್ ಉಳಿದ್ವು. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನಿಮ್ಮ ಮನೆಯಲ್ಲಿ ಟೀ ಕುಡಿಯುವ
ಕಪ್ಪಿರ್ತಾರೆ ಅಲ್ವಾ. ಯಾರಾದರೂ ಬಂದು ನಿಮ್ಮಲ್ಲಿ ಟೀ ಕುಡಿಲಿಕ್ಕೆ ಗಾಜಿನ ಕಪ್ ಕೊಡ್ತಾರಲ್ವ, ಗಾಜಿನ ಕಪ್ಪು ನಿಮ್ಮ ಮನೇಲಿ ಒಂದಷ್ಟು ಗಾಜಿನ ಕಪ್ಪು ಇದ್ದಾವೆ. ಓಕೆ ನೋಡಿ ಈ ರೀತಿ 1, 2, 3, 4, 5, 6, 7 ಎಷ್ಟಿದ್ದಾವೆ? ಹೌ ಮೆನಿ ಕಪ್ಸ್ ಇನ್ ಹಿಯರ್? 1, 2, 3, 4, 5, 6, 7 ಕಪ್ಸ್. ಅಲ್ಲಿ 7 ಕಪ್ ಇದ್ದಾವೆ. ಅಮ್ಮ ಏನು ಮಾಡಿದ್ರು, ಯಾರು ಬಂದರು ಅಂತ ಹೇಳಿಬಿಟ್ಟು ಗಾಜಿನ ಕಪ್ಪಲ್ಲಿ ಟೀ ಹಾಕಿ ಕೊಡ್ತಾರೆ ಅಲ್ಲ. ಟೀ ಹಾಕಿ ಕೊಟ್ಟಾಗ ಏನು ಮಾಡ್ತೀರಿ ನೀವು? ತಗೊಂಡು ಹೋಗ್ತೀರಿ. ಇಲ್ಲಿ ಎಷ್ಟು ಕಪ್ ಇದ್ದಾವೆ? 1, 2, 3, 4, 5, 6, 7 ಹಿಯರ್ 7 ಕಪ್ಸ್. ಅಂದರೆ ಈಗ ಟೋಟಲಾಗಿ ಎಷ್ಟು ಕಪ್ ಇದ್ದಾವೆ? 7 ಕಪ್ ಇದ್ದಾವೆ, 7 ಕಪ್ ಇದ್ದಾವೆ. ಅವಾಗ ನೀವು ಟೀ ತಗೊಂಡು ಕೊಡ್ತಾ ಕೊಡ್ತಾ ಏನಾಗುತ್ತವು? ಕೆಳಗೆ ಬಿಡಿಸ್ಬಿಡ್ತೀರಾ, ನಿಮಗೆ ಗೊತ್ತಾಗಲ್ಲ ಬಿಡಿಸಿದ್ದು, ಬಿದ್ದೋಗ್ಬಿಡ್ತವೆ. ನಾನೇನು ಮಾಡ್ತೀನಿ ಇದರಲ್ಲಿ 1, 2, 3 ಕಪ್ಗಳನ್ನು ಹೊಡೆದು ಹಾಕಿದೆ. ಏನು ಮಾಡಿದೆ? 1, 2, 3 ಕಪ್ಗಳನ್ನು ಹೊಡೆದು ಹಾಕ್ಬಿಟ್ಟೆ. ಈಗ ಇನ್ನೆಷ್ಟು ಉಳಿದ್ವು? ಎಷ್ಟು ಕಪ್ ಉಳಿದ್ವು? 1, 2, 3, 4 ಹೌ ಮೆನಿ ಕಪ್ಸ್ ಇನ್ ದೇ? 4 ಕಪ್ಸ್. ಅಂದರೆ ಫಸ್ಟು ಎಷ್ಟು ಕಪ್ ಇದ್ವು? 7 ಕಪ್ ಇದ್ವು, ಅದರಲ್ಲಿ 3 ಒಡೆದೋದ್ವು. ನೆಕ್ಸ್ಟು ಎಷ್ಟು ಉಳಿದ್ವು? 4 ಕಪ್ಸ್. ಓಕೆ ಈ ರೀತಿ ನೀವು ಸಬ್ಟ್ರಾಕ್ಷನ್ ಅಂತ ಅಂದರೆ ಇರುವ ವಸ್ತುಗಳಲ್ಲಿ 1, 2 ಅಥವಾ 3 ಇಷ್ಟು ಕಳೆದೋಯ್ತು ಅಂದರೆ ಒಡೆದೋಯ್ತು ಅಂದರೆ ಅದು ಕಳೆದ್ರೆ ಎಷ್ಟು ಉಳಿತು ಅನ್ನೋದನ್ನು ನಾವು ಕೌಂಟ್ ಮಾಡೋದನ್ನು ಸಬ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಮುಂದಿನ ಕ್ಲಾಸಲ್ಲಿ ಇದರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.